ನಮಸ್ತೆ. ನಾವು ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಬೇರೆ ಬೇರೆ ಮಾಹಿತಿಯನ್ನು ಇಟ್ಕೊಂಡಿರ್ತೀವಿ. ಈ ಮಾಹಿತಿಯನ್ನು ನಾವು ಎರಡು ರೂಪದಲ್ಲಿ ಬೇರೆಯವರಿಗೆ ಹಂಚಿಕೆ ಮಾಡ್ಬೋದು ಅಥವಾ ಕೊಡಬಹುದು. ಅದರಲ್ಲಿ ಒಂದು ಹಾರ್ಡ್ ಕಾಪಿಯ ರೂಪದಲ್ಲಿ ಕೊಡ್ಬೋದು, ಇನ್ನೊಂದು ಸಾಫ್ಟ್ ಕಾಪಿಯ ರೂಪದಲ್ಲಿ ಆದರೂ ಕೊಡ್ಬೋದು. ಈಗ ನಾವು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಇರುವಂತಹ ಮಾಹಿತಿಯನ್ನು ಹಾರ್ಡ್ ಕಾಪಿಯ ರೂಪದಲ್ಲಿ ಪ್ರಿಂಟರನ್ನು ಬಳಸಿ ಹೇಗೆ ಕೊಡ್ಬೋದು ಅನ್ನೋದನ್ನು ಈ ಅದಿನಲ್ಲಿ ತಿಳ್ಕೊಳ್ತೀವಿ. ಅದಕ್ಕೆ ನಮಗೆ ಕಂಪ್ಯೂಟರ್ ಸಿಸ್ಟಮ್ ಬೇಕು ಮತ್ತು ಪ್ರಿಂಟರ್ ಬೇಕು. ಹಾಗಾಗಿ ಈಗ ಎರಡು ಕೂಡ ನಮ್ಮ ಹತ್ರ ಇದೆ. ಈಗ ಕಂಪ್ಯೂಟರ್ ಸಿಸ್ಟಮ್ ಜೊತೆಯಲ್ಲಿ ಪ್ರಿಂಟರನ್ನು ಕನೆಕ್ಟ್ ಮಾಡಬೇಕು, ಹಾಗೆ ಪ್ರಿಂಟರನ್ನು ಪವರ್ ಸೋರ್ಸ್ಗೂ ಕನೆಕ್ಟ್ ಮಾಡಬೇಕು. ಹೀಗಾಗಿ ನಾನು ಎರಡು ರೀತಿಯಾದಂಥ ಕೇಬಲ್ಗಳನ್ನು ಅದಕ್ಕೋಸ್ಕರ ಬಳಸ್ತಿದ್ದೀನಿ. ಒಂದು ಪವರ್ ಕೇಬಲ್ಲು. ಪವರ್ ಕೇಬಲ್ಲು ಪ್ರಿಂಟರ್ಗೆ ಪವರನ್ನು ಸಪ್ಲೈ ಮಾಡಲಿಕ್ಕೆ ನಮಗೆ ಪವರ್ ಕೇಬಲ್ ಬೇಕಾಗುತ್ತೆ. ಇದರ ಒಂದು ತುದಿಯನ್ನು ಪವರ್ ಸಾಕೆಟ್ಗೆ ಕನೆಕ್ಟ್ ಮಾಡ್ತೀನಿ, ಇನ್ನೊಂದು ತುದಿಯನ್ನು ಪ್ರಿಂಟರ್ಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಪವರ್ ಸಾಕೆಟು ಇದೆ, ಪವರ್ ಸಾಕೆಟ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಮತ್ತು ಅದರ ಇನ್ನೊಂದು ತುದಿಯನ್ನು ನಾನು ಪ್ರಿಂಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಈಗ ಪವರ್ ಕೇಬಲ್ ಕನೆಕ್ಟ್ ಆಗಿದೆ. ಇದರಲ್ಲಿ ಇನ್ನೊಂದು ಕೇಬಲ್ ಇದೆ, ಇದಕ್ಕೆ ಯು ಎಸ್ ಬಿ ಕೇಬಲ್ ಅಂತ ಕರಿತೀವಿ. ಈ ಯು ಎಸ್ ಬಿ ಕೇಬಲ್ನಲ್ಲಿ ಎರಡು ತುದಿಗಳಿದೆ, ಒಂದು ಸ್ಟ್ಯಾಂಡರ್ಡ್ ಟೈಪ್ನ ತುದಿ, ಇನ್ನೊಂದು ಯು ಎಸ್ ಬಿ ಬಿ ಟೈಪ್ನ ತುದಿ. ಈ ಬಿ ಟೈಪ್ನ ತುದಿ ಏನಿದೆ ಇದನ್ನು ನಾನು ಪ್ರಿಂಟರ್ಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸ್ಟ್ಯಾಂಡರ್ಡ್ ಟೈಪನ್ನು ನಾನೀಗ ನಮ್ಮ ಮಿನಿ ಪಿ ಸಿಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಮಿನಿ ಪಿ ಸಿ ನಾವು ಈ ತನಕ ನೋಡಿದಂಥ ಸಿ ಪಿ ಯುಗಳಿಗೆ ಹೋಲಿಸಿದ್ರೆ ತುಂಬ ಚಿಕ್ಕದಿರುತ್ತೆ. ಚಿಕ್ಕದಿದ್ದಾಗಲೂ ಕೂಡ ನಮಗೆ ಬೇರೆ ಸಿ ಪಿ ಯುಗಳಲ್ಲಿ ಏನೇನೆಲ್ಲ ಆಪ್ಷನ್ಗಳಿದ್ವು, ಸಾಧ್ಯತೆಗಳಿದ್ವು, ಅವೆಲ್ಲವೂ ಕೂಡ ಇದರಲ್ಲೂ ಇರುತ್ತೆ, ಅದಕ್ಕಿಂತ ಜಾಸ್ತಿನೂ ಇರುತ್ತೆ. ಆದರೆ ಆ ಒಂದು ಪಿ ಸಿಗಿಂತ ಇದರಲ್ಲಿ ಕಡಿಮೆ ಜಾಗವನ್ನು ಇದು ಹಿಡಿಸುತ್ತೆ. ಹಾಗಾಗಿ ಕಡಿಮೆ ಜಾಗದಲ್ಲಿ ನಾವು ಹೆಚ್ಚು ಅನುಕೂಲಕರವಾದಂಥ ಸೌಲಭ್ಯಗಳನ್ನು ಪಡೀಲಿಕ್ಕೆ ಮಿನಿ ಪಿ ಸಿಯನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆ, ಈಗ ನಾನು ಪವರ್ ಕೇಬಲನ್ನು ಪ್ರಿಂಟರ್ಗೆ ಕನೆಕ್ಟ್ ಮಾಡಿದ್ದೀನಿ, ಹಾಗೆ ಪ್ರಿಂಟ್ರಿಂದ ಸಿ ಪಿ ಯುಗೆ ಯು ಎಸ್ ಬಿ ಕೇಬಲನ್ನು ಕನೆಕ್ಟ್ ಮಾಡಿದ್ದೀನಿ. ಈಗ ನಾನು ಪವರ್ ಕೇಬಲನ್ನು ಏನು ಕನೆಕ್ಟ್ ಮಾಡಿದ್ದೀನೋ ಪವರನ್ನು ಸಪ್ಲೈ ಮಾಡ್ತೀನಿ ಪ್ರಿಂಟರ್ಗೆ. ಈಗ ಮತ್ತೆ ಲೈಟ್ ಬಂದಿದೆ, ಎಲ್ ಇ ಡಿ ಲೈಟು, ಈಗ ಪವರ್ ಸಪ್ಲೈ ಆಗಿದೆ ಅಂತ. ಈಗ ನಮ್ಮ ಕಂಪ್ಯೂಟರ್ ಈ ಒಂದು ಪ್ರಿಂಟರನ್ನು ರೆಕಗ್ನೈಸ್ ಮಾಡಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಬೇಕು. ಆ ರೀತಿ ರೆಕಗ್ನೈಸ್ ಮಾಡಲಿಲ್ಲ ಅಂದರೆ ನಾವು ಅದು ರೆಕಗ್ನೈಸ್ ಮಾಡೋ ರೀತಿಯಲ್ಲಿ ಈ ಪ್ರಿಂಟರನ್ನು ಈ ಕಂಪ್ಯೂಟರ್ ಸಿಸ್ಟಮ್ಗೆ ಆಡ್ ಮಾಡಬೇಕಾಗುತ್ತೆ. ಓಕೆ, ಈಗ ಒಂದು ಪ್ರಿಂಟರನ್ನು ಕಂಪ್ಯೂಟರ್ ಸಿಸ್ಟಮ್ಗೆ ಹೇಗೆ ಆಡ್ ಮಾಡೋದು, ಅದನ್ನು ಸೇರಿಸೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಕಂಪ್ಯೂಟರು ಒಂದು ಆನ್ ಆಗಿದೆ. ಇಲ್ಲಿ ಮೆನು ಬಾರಿದೆ, ಸ್ಟಾರ್ಟ್ ಮೆನು. ಈ ಸ್ಟಾರ್ಟ್ ಮೆನುವಿನಲ್ಲಿ ಹೋದರೆ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಒಂದು ಐಕಾನ್ ಇದೆ. ಅದರ ಮೇಲೆ ಕರ್ಸರನ್ನು ಇಟ್ಟರೆ ಅದರ ಬಲಭಾಗದಲ್ಲಿ ನಮಗೆ ಬೇರೆ ಬೇರೆ ಐಕಾನ್ಗಳು ಓಪನ್ ಆಗ್ತವೆ. ಅದರಲ್ಲಿ ಪ್ರಿಂಟರ್ ಅನ್ನುವಂಥ ಐಕಾನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ್ದೀನಿ. ಓಕೆ, ಈಗ ಈ ಒಂದು ಪ್ರಿಂಟರ್ ಹೇಳ್ತಿದೆ, ದೇರ್ ಆರ್ ನೋ ಪ್ರಿಂಟರ್ ಕಾನ್ಫಿಗರ್ಡ್ ಎಟ್ ಅಂತ ಬರ್ತದೆ. ಅಂದರೆ ಈ ಪ್ರಿಂಟರನ್ನು ನನ್ನ ಸಿಸ್ಟಮ್ ರೆಕಗ್ನೈಸ್ ಮಾಡ್ತಿಲ್ಲ. ಹಾಗಾಗಿ ಈ ಪ್ರಿಂಟರನ್ನು ನನ್ನ ಕಂಪ್ಯೂಟರ್ ಸಿಸ್ಟಮ್ಗೆ ಆಡ್ ಮಾಡಬೇಕು. ನಾನೀಗ ಆಡ್ ಮಾಡಲಿಕ್ಕೆ ಇಲ್ಲಿ ಆಡ್ ಅಂತ ಹೇಳಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಈ ಡೈಲಾಗ್ ಬಾಕ್ಸಲ್ಲಿ ಪ್ರಿಂಟರು ನೀವು ಯಾವ ಪ್ರಿಂಟರನ್ನು ಕನೆಕ್ಟ್ ಮಾಡಿರ್ತೀರೋ ಆ ಪ್ರಿಂಟರ್ ಹೆಸರು ಬರುತ್ತೆ. ನೋಡಿ, ಇಲ್ಲಿ ಕ್ಯೋಸೆರಾ FS1320D ಅದು ಈ ಒಂದು ಪ್ರಿಂಟರ್ನ ಹೆಸರು, FS1320D ಇದೆ. ಹಾಗಾಗಿ ಇದನ್ನು ಗುರುತಿಸಿದೆ ಅಂತ ಆಯಿತು. ಈಗ ಪ್ರಿಂಟರನ್ನ ನನ್ನ ಕಂಪ್ಯೂಟರ್ ಗುರುತಿಸಿದೆ. ನಾನು ಅದೇನು ತೋರಿಸ್ತಿದೆಯೋ ಹೆಸರ ಪ್ರಿಂಟರ್ನ ಆರ್ಡರ್ ರೆಕಗ್ನೈಸ್ ಮಾಡಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಫಾರ್ವರ್ಡ್ ಅಂತ ಕೊಡ್ತೀನಿ. ಫಾರ್ವರ್ಡ್ ಅಂತ ಕೊಟ್ಟರೆ ಮುಂದುವರಿ. ಓಕೆ, ಈಗ ತಾನೇ ಸೆಟ್ ಮಾಡ್ತಿದೆ. ಅದಕ್ಕೆ ಒಂದು ಡ್ರೈವರ್ ಬೇಕಾಗುತ್ತೆ, ಆ ಡ್ರೈವರನ್ನು ತಾನೇ ಸರ್ಚ್ ಮಾಡ್ತಿದೆ.
ಓಕೆ, ಸರ್ಚ್ ಮಾಡಿ ಡ್ರೈವರ್ ಇದೆ, ಹಾಗಾಗಿ ಜೆನರಿಕ್ ಡ್ರೈವರ್ನ ಮೂಲಕ ಅದನ್ನು ಆಡ್ ಮಾಡುವಂತ ಕೊಟ್ಟಿದ್ದೀನಿ. ಮತ್ತೆ ಫಾರ್ವರ್ಡ್ ಕೊಡ್ತೀನಿ, ಫಾರ್ವರ್ಡ್. ಓಕೆ, ಈಗ ತೋರಿಸ್ತಿದೆ ನಮ್ಮ ಪ್ರಿಂಟರ್ ಈ ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಆಡ್ ಆಗ್ತಿದೆ. ಓಕೆ, ಅದರ ಡೀಟೇಲ್ಸನ್ನು ತೋರಿಸ್ತಿದೆ. ಅದು ಓಕೆ ಇದ್ದರೆ ಅಪ್ಲೈ ಅಂತ ಕೊಡ್ತೀನಿ. ಓಕೆ ಇದೆ, ಹಂಗಾಗಿ ಅಪ್ಲೈ ಅಂತ ಕೊಡ್ತಾ ಇದ್ದೀನಿ, ಅಪ್ಲೈ. ಓಕೆ, ಈಗ ಇನ್ನೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಅದ್ರ ಮೇಲೆ ನಿಮಗೇನಾದರೂ ಟೆಸ್ಟ್ ಪ್ರಿಂಟ್ ಬೇಕಾ? ಓಕೆ, ನನ್ನ ಪ್ರಿಂಟರು ಕರೆಕ್ಟಾಗಿ ಕೆಲಸ ಮಾಡ್ತಿದೆಯೋ ಇಲ್ವಾ ಅಂತೇಳಿ ತಿಳ್ಕೊಳ್ಳಿಕ್ಕೆ ನಾನು ಇದು ಒಂದು ಟೆಸ್ಟ್ ಪ್ರಿಂಟನ್ನು ಕೊಡ್ತೀನಿ. ಪ್ರಿಂಟ್ ಟೆಸ್ಟ್ ಪೇಜು. ಓಕೆ, ಸಬ್ಮಿಟ್ ಮಾಡಿದ್ದೀನಿ. ಈಗ ನನ್ನ ಪ್ರಿಂಟರು ಸರಿಯಾಗಿ ಕನೆಕ್ಟ್ ಆಗಿದೆ, ಆಡ್ ಆಗಿದ್ರೆ ಒಂದು ಟೆಸ್ಟ್ ಪ್ರಿಂಟನ್ನು ಕೊಡುತ್ತೆ. ಓಕೆ, ಬರ್ತಾ ಇದೆ ಅಲ್ಲಿ. ಓಕೆ, ಈಗ ಪ್ರಿಂಟರ್ ಸರಿಯಾಗಿ ಕೆಲಸ ಮಾಡ್ತಿದೆ, ಮತ್ತೆ ಒಂದು ಟೆಸ್ಟ್ ಪ್ರಿಂಟನ್ನು ನಮಗೆ ಕೊಟ್ಟಿದೆ. ಹಾಗಾಗಿ ಪ್ರಿಂಟರು ನಮ್ಮ ಕಂಪ್ಯೂಟರ್ ಸಿಸ್ಟಮ್ಗೆ ಆಡ್ ಆಗಿದೆ, ಸೇರ್ಪಡೆ ಆಗಿದೆ. ಒಂದ್ಸಾರಿ ಕಂಪ್ಯೂಟರ್ ಸಿಸ್ಟಮ್ಗೆ ಪ್ರಿಂಟರ್ ಆಡ್ ಆದಮೇಲೆ ಈ ರೀತಿ ಐಕಾನ್ ಬರುತ್ತೆ, ಅದ್ರ ಮೇಲೆ ರೈಟ್ ಮಾರ್ಕ್ ಇರುತ್ತೆ. ಅದಿದ್ರೆ ಅರ್ಥ ಈ ಪ್ರಿಂಟರ್ ಈ ಕಂಪ್ಯೂಟರ್ ಸಿಸ್ಟಮ್ನ ಜೊತೆ ಆಡ್ ಆಗಿದೆ ಅಂದರೆ ಈಗಾಗಲೇ ಗುರುತಿಸಲ್ಪಟ್ಟಿದೆ. ಇನ್ನು ಮುಂದೆ ಈ ಪ್ರಿಂಟರ್ನ ಬಳಸಿ ನಾವು ಯಾವಾಗ ಬೇಕಿದ್ರೂ ಪ್ರಿಂಟ್ಗಳನ್ನು ತೆಗಿಬೋದು, ಅಂದರೆ ಹಾರ್ಡ್ ಕಾಪಿಗಳನ್ನು ತೆಗೀಲಿಕ್ಕೆ ಸಾಧ್ಯ ಇದೆ. ಓಕೆ, ಈಗ ನಾನೇನು ಮಾಡ್ತೀನಿ, ಒಂದು ಯಾವುದಾದ್ರೂ ಒಂದು ಪೇಜನ್ನು ನನ್ನ ಡಾಕ್ಯುಮೆಂಟ್ ಒಳಗಿರುವಂಥ ಪೇಜನ್ನು ಕೊಡ್ತೀನಿ. ಅದಕ್ಕೆ ನಾನು ಈಗಾಗಲೇ ನಿಮ್ಗೆ ಗೊತ್ತಿದೆ ಲಿಬ್ರೆ ಆಫೀಸ್ ಅದೆಲ್ಲ ಇದ್ರಿ, ಲಿಬ್ರೆ ಆಫೀಸಿಂದ ಒಂದು ಫೈಲನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬೇಕಾದಷ್ಟು ಫೈಲ್ಗಳಿದೆ, ಅದರಲ್ಲಿ ಒಂದು ಪೇಜನ್ನು ನಾನೀಗ ಪ್ರಿಂಟಿಗೆ ಕೊಡ್ತಾ ಇದ್ದೀನಿ. ಓಕೆ, ಫೈಲ್ ಮೆನುಗೆ ಹೋಗ್ತೀರಾ, ಫೈಲ್ನಲ್ಲಿ ಪ್ರಿಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲೂ ಕೂಡ ಪ್ರಿಂಟರ್ ನೇಮನ್ನು ತೋರಿಸ್ತಿದೆ. ಒಂದಕ್ಕಿಂತ ಜಾಸ್ತಿ ಪ್ರಿಂಟರ್ ಇದ್ದರೆ ಅದೇನು ಮಾಡುತ್ತೆ, ಬೇರೆ ಬೇರೆ ಪ್ರಿಂಟರ್ಗಳ ಹೆಸರನ್ನು ತೋರಿಸುತ್ತೆ. ನಮ್ಗೆ ಯಾವ ಪ್ರಿಂಟರಿಂದ ಪ್ರಿಂಟೌಟ್ ಬೇಕು ಅಥವಾ ಹಾರ್ಡ್ ಕಾಪಿ ಬೇಕು ಅದನ್ನು ನಾವು ಕೊಡ್ಬೋದಲ್ಲಿ. ಓಕೆ, ಸರಿಯಾಗಿದೆ. ನಾನೀಗ ಆ ಒಂದು ಪೇಜನ್ನು ಪ್ರಿಂಟ್ ಕೊಡ್ತೀನಿ, ಪ್ರಿಂಟ್ ಆಗ್ತಿದೆ. ನಾನೇನು ಟೆಸ್ಟ್ ಪ್ರಿಂಟ್ ಕೊಟ್ಟಿದ್ದೆ ಅದು ಬಂತು. ಈಗ ಡಾಕ್ಯುಮೆಂಟನ್ನು ಪ್ರಿಂಟ್ ಕೊಟ್ಟಿದ್ದೀನಿ, ಡಾಕ್ಯುಮೆಂಟ್ ಕೂಡ ಪ್ರಿಂಟ್ ಬರ್ತಾ ಇದೆ. ಓಕೆ, ನಾನೊಂದು ಫೈಲನ್ನು ಕೊಟ್ಟಿದ್ದೆ, ಆ ಫೈಲಲ್ಲಿ ಎಷ್ಟು ಪೇಜಸ್ ಇದ್ವೋ ಅಷ್ಟು ಪೇಜಸ್ಸು ಒಂದು ಡಾಕ್ಯುಮೆಂಟು ಪ್ರಿಂಟ್ ಆಗಿದೆ. ಓಕೆ, ಈಗ ನಾವು ಯಾವುದೇ ಡಾಕ್ಯುಮೆಂಟನ್ನು ನಮ್ಮ ಪ್ರಿಂಟ್ರಿಂದ ಹಾರ್ಡ್ ಕಾಪಿಯದಂಗೆ ಪ್ರಿಂಟೌಟ್ಗಳನ್ನು ತಗೊಳ್ಬೋದು, ಮತ್ತು ಆ ಮಾಹಿತಿಯನ್ನು ಹಾರ್ಡ್ ಕಾಪಿ ರೂಪದಲ್ಲಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇದೆ.